ಫಿಲಮ್ ಲ್ಯಾಂಡಿನ ದೊಡ್ಡ ದೊಡ್ಡ ಸಂಬಂಧಗಳಲ್ಲಿ ನನ್ನ ಪಾತ್ರ ಹತ್ತಿರದಲ್ಲೇ ಹೋಗಿದ್ದೆವು ನಾನು. ಯಾಕೆಂದರೆ ನನಗೆ ಆಮೇಲೆ ಅನಿಸ್ತಿದ್ದು, ನಾನು ಚಿಕ್ಕ ಹುಡುಗರಿಂದ ಇಲ್ಲೆಲ್ಲ ಶೂಟಿಂಗು ಅದು ಇದು ನರಸಿಂಹರಾಜು ಅವರು ಇವರೆಲ್ಲ ನಮ್ಮೂರವರೆಲ್ಲ ನನಗೆ ಇದೇನೋ ಫಿಲಮ್ ಲ್ಯಾಂಡ್ ನಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗೈತಿದೆ, ಎಲ್ಲ ಘಟನೆಗಳನ್ನ ನನ್ನ ಮಧ್ಯದಲ್ಲಿ ಹಾಕೈತೆ ಅಂತ ಅನ್ಕೊಂಡಿವೆ. ಮತ್ತು ಎರಡು ಸಂದರ್ಭದಲ್ಲಿ ಸುದೀಪ್ ಅವ್ರನ್ನ ನಾನು ತುಮಕೂರು ಫಂಕ್ಷನ್ಗೆ ಗೆಸ್ಟಾಗಿ ಕರ್ಕೊಂಬಂದಿದ್ದೆ. ಅವರೇ ಡ್ರೈವ್ ಮಾಡ್ಕೊಂಡು ನಾನು ಅವರಿಬ್ಬರೇ ಅವ್ರ ಕಾರಲ್ಲೇ, ಸರ್ ಬಾಡಿಗೆ ಕಾರೆಲ್ಲ ಬೇಡ ಸರ್ ನನ್ನ ಕಾರಲ್ಲೇ ಬರ್ತೀನಿ ನೀವು ನಮ್ಮ ಮನೆಗೆ ಬಂದುಬಿಡಿ ಅಲ್ಲಿಂದ ಹೋಗೋಣ ಅಂತ. ಪಾಪ ದೊಡ್ಡತನದಲ್ಲಿ ನನಗೆ ಹೇಳ್ತೀನಿ, ಸುದೀಪ್ ಆ್ಯಟಿಟ್ಯೂಡ್ ವಾಸ್ ಹೈಲಿ ಅಪ್ರಿಷಿಯೇಟಬಲ್. ಇವತ್ತು ಜೊತೆಲೇ ಅವ್ರ ಮನೆಯಿಂದ ಅವ್ರ ತಂದೆ ಸಂಜೆ ಅವರು ಪಾಪ ತುಂಬ ಹೊತ್ತು ನನ್ನ ಹತ್ರ ಮಾತಾಡ್ಕೊಂಡು ಕೂತು ಮಗ ರೆಡಿಯಾಗೋರ್ಗು ಫಸ್ಟ್ ಲಾಸ್ಟ್ ಡ್ರೈವ್ ಮಾಡ್ತಾನೆ ಮನುಷ್ಯ ಸುದೀಪ್. ಬಂದು ಸಿದ್ಧಗಂಗಾ ವುಮೆನ್ಸ್ ಕಾಲೇಜಲ್ಲಿ ಫಂಕ್ಷನಿಗೆ ಕರ್ಕೊಂಬಂದಿದ್ದೆ. ಆವಾಗ ಇನ್ನೂ ಬಡ್ಡು ಇನ್ನು ಕಿಚ್ಚ ಕಿಚ್ಚನೋ ಒಂದು ಎರಡು ಪಿಕ್ಚರ್ ಬಂದಿತ್ತೇನೋ ಅವಾಗಿನ್ನೂ ತುಂಬ ಖುಷಿ ಆಗ್ಬಿಟ್ಟ. ಆ ಹೆಣ್ಮಕ್ಳು ಗೊತ್ತಲ್ಲ ಅಲ್ಲಿ ಇವನು ಹೈಟು ಸ್ಮಾರ್ಟು, ಅವಾಗಿನ್ನು ಪಿಕ್ಚರಲ್ಲೆಲ್ಲ ಸ್ವಲ್ಪ ಇದಾಗಿದ್ದ, ಏನು ಕುಣಿದು ಕುಪ್ಪಳಿಸ್ಬಿಟ್ರು. ತುಂಬ ಎಂಜಾಯ್ ಮಾಡಿದೆ ಅವ್ರ ಜೊತೆ ಇಂಟ್ರಾಕ್ಷನ್ಸ್ ಎಲ್ಲ ಮಾಡಿ ಇವತ್ತು ಮಾಡಿ ವಾಪಸ್ಸು ತಿರ್ಗಾ ನನಗೆ ಬೆಂಗಳೂರಿಗೆ ನನ್ನನ್ನು ವಾಪಸ್ ಕರ್ಕೊಂಡು ತಿರ್ಗಾ ನಾನು ಎಲ್ಲೋ ಒಂದು ಕಡೆ ಡ್ರಾಪ್ ಮಾಡಿ ಅವ್ರ ಮನೆಗೆ ಹೋಗಿದ್ದು. ಅಷ್ಟು ಸರಳವಾಗಿ ನಡ್ಕೊಂಡಿದ್ದೆ ಒಬ್ಬ ಸೆಲೆಬ್ರಿಟಿ ಹುಡುಗ. ನಾವೊಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಂದು ಜೊತೇಲಿ ವಾಪಸ್ಸು ತಿರ್ಗಾ ನಾನು ಅವನ ಕಾರಲ್ಲೇ ಬಿಟ್ಟು ಹೋಗಿದ್ದು ಒಂದು ಘಟನೆ. ಮತ್ತು ಪ್ರೆಸ್ ಅವರು ಮತ್ತು ಫಿಲಮ್ ಅವರು ಒಂದು ಸ್ಪೋರ್ಟ್ಸ್ ನಡೀತು ಕ್ರಿಕೆಟ್ ನಮ್ಮ ಸ್ಟೇಡಿಯಮ್ಮಲ್ಲಿ ಅಲ್ಲಿ ಸೆಂಟ್ರಲ್ ಕಾಲೇಜ್, ನಾನು ಉಪ್ಪರಪೇಟೆ ಇನ್ಸ್ಪೆಕ್ಟ್ರು. ಅದಕ್ಕೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಾನೇ ಚೀಫ್ ಗೆಸ್ಟ್, ಇವ್ರದ್ದು ಸುದೀಪ್ ತಂಡನೇ ಗೆದ್ದಿತ್ತು. ಆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ ನಂದು ಫೋಟೋ ಈಗಲೂ ಸುದೀಪ್ ಅವ್ರ ಜೊತೆದು. ಇವತ್ತು ಈ ಭಾಗದಲ್ಲಿ ನಮ್ಮ ಹುಡುಗರೆಲ್ಲ ಸುದೀಪ್ ಪಿಕ್ಚರ್ ಬಂದರೆ ಸುದೀಪ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದಾರೆ. ಆ ಫೋಟೋ ಎಲ್ಲ ಫ್ಲೆಕ್ಸಲ್ಲಿ ಹಾಕ್ತಾರೆ. ನಾನು ಸುದೀಪ್ ಯೂನಿಫಾರ್ಮಲ್ಲಿ ನಾನು ಅವ್ರಿಗೆ ಟ್ರೋಫಿ ಕೊಡ್ತಾ ಇರೋದು ಸುದೀಪ್ ಈಗಲೂ ಎಲ್ಲ ಕಡೆ ಹಾಕ್ತಾರೆ. ನಮಗೆ ಅದು ತುಂಬ ಖುಷಿಯಾಗುತ್ತೆ ಅದು ಅದೆಲ್ಲ ನೋಡಿದಾಗ. ಅದಾದಮೇಲೆ ಇನ್ನೊಂದು ಎರಡು ಸತಿ ಎಲ್ಲೋ ಆಕಸ್ಮಿಕ ಸಿಕ್ಕಿದ್ರು ನನಗೆ ಸಿಕ್ಕರು. ಅದೇ ಪ್ರೀತಿಯಾಗಿ ಸುದೀಪ್ ಮಾತಾಡಿದ್ದು ನನಗೆ ಈಗಲೂ ಐ ಆಮ್ ವೆರಿ ಮಚ್ ಯುನೋ ಅಪ್ರಿಷಿಯೇಬಲ್ ಕ್ಯಾರೆಕ್ಟರ್ ಅಂತ. ಅವ್ರ ಬಗ್ಗೆ ನನಗೆ ರೆಸ್ಪೆಕ್ಟು. ನನ್ನ ಒಡನಾಟಗಳು ಇವೆಲ್ಲ ಈ ಚಲನಚಿತ್ರ ವ್ಯಕ್ತಿಗಳ ಪರ್ಟಿಕ್ಯುಲರ್ಲಿ. ಇನ್ನೊಂದು ಘಟನೆ, ನಮ್ಮ ದಿನೇಶ್ ಸಾಹೇಬ್ರು ಹಾಸ್ಯ ನಟರು ಇಲ್ಲಿ ಡ್ರಾಮಾಗಳಿಗೆ ಒಂದೊಂದು ಟೈಮು ಮಾಡೋಕ್ಕೆ ಬರೋರು. ಅವ್ರಿಗೆ ಈ ಸಾರಾಯಿ ಪಾಕೆಟ್ ಜಾಸ್ತಿ ಇಷ್ಟ ಅವ್ರಿಗೆ. ರಾತ್ರಿ ಅದು ಮುಗಿದು ಡ್ರಾಮಾ ಮುಗಿಯೋಷ್ಟಕ್ಕೆ 12-12 ಆಗಿಬಿಟ್ಟಿತ್ತು. ಅಷ್ಟೊತ್ತಲ್ಲಿ ಸಾರಾಯಿ ಪಾಕೆಟ್ ಬೇಕು ಅಂತ ಎಲ್ಲ 9-10 ಗಂಟೆಗೆ ಮುಗಿದೋಗ್ಬಿಡುತ್ತೆ. ಯಾರು ಎಲ್ಲ ಅಂಗಡಿ ಅವಾಗೆಲ್ಲ ಸಾರಾಯಿಂದ ಯಾರೋ ತಂದಿಕ್ತಾರೆ ತಗೊಂಡೋಗಿ ಮತ್ತೆಲ್ಲೋ ಅವ್ನ ಮನೆಯಲ್ಲೋ. ರಾತ್ರಿ 1:30 ಹುಡುಕ್ಸ್ ತಗೊಂಬಂದು ಕೊಟ್ಟಿದ್ದು ನನಗೆ ಈಗಲೂ ಜ್ಞಾಪಕ. ಆ ಪದ್ಮಕ್ಲಬ್ ಬತ್ತರ ಈಗಲೂ ನಮ್ಗೆ ಜ್ಞಾಪಕ. ಅವ್ರಿಗೆ ಅಷ್ಟೊತ್ತಲ್ಲಿ ಅವರು ಅದನ್ನು ಸೇವಿಸಿ ಆಮೇಲೆ ಹೋಗಿ ಮಲ್ಕೊಂಡ್ರು. ಇಲ್ಲ 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 ನನಗೆ ಈಗಲೂ ಜ್ಞಾಪಕ ಅದು. ನಾವು ಇಲ್ಲ ಸ್ಟೂಡೆಂಟ್ಸು ಇಲ್ಲಿದ್ದಾಗ ಇದು ಮಧ್ಯದಲ್ಲಿ ಜ್ಞಾಪಕ ಆಯಿತು ನನಗೆ. ನಮಗೆ ಅವ್ರಿಗೆ ಏನು ಅವ್ರಿಗೆ ಪ್ಲೀಸ್ ಮಾಡಬೇಕು ಅನ್ನೋದು ನಮ್ಗೆ ಜಾಸ್ತಿ. ನನ್ನ ದರ್ಶನ್ ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ದು ಹಂಗೆ, ಒಬ್ಬ ಆ್ಯಕ್ಟ್ರು ಇವನಿಗೆ ತೊಂದರೆ ಆಗಬಾರ್ದು, ಆಯ್ತು ಘಟನೆ ಏನಾರು ಮಾಡಿ ಸಾಲ್ವ್ ಮಾಡಬೇಕು. ಯಾಕೆಂದರೆ ನನಗೆ ಈ ಫಿಲಮ್ ಅವ್ರಗಳ ಬಗ್ಗೆ ಮೊದಲಿಂದ ಒಂದು ಸ್ವಲ್ಪ ಮರ್ಸಿ, ಏನೋ ಅವ್ರ ಬಗ್ಗೆ ಅಭಿಮಾನ, ಅವ್ರಿಗೆ ತೊಂದರೆ ಆಗಬಾರ್ದು ಚೆನ್ನಾಗಿರಲಿ ಚೆನ್ನಾಗಿರಲಿ ಅಂತ. ಆ ಇದರಲ್ಲೇ ಅವ್ರಿಗೆ ಸಹಾಯ ಮಾಡಿಕೊಟ್ಟಿದ್ದು ನಾನು. ಇಲ್ಲಿ ನಾನು ಕನ್ಸರ್ನ್ ವಿಚಾರನೇ ಅಲ್ಲ, ಅದಕ್ಕೆ ಬಿಕಾಸ್ ಇಟ್ಸ್ ಆಫ್ ವಿಜಯನಗರ ಪೊಲೀಸ್ ಸ್ಟೇಷನ್ನು. ಐ ವಾಸ್ ಇನ್ ದಿ ಉಪ್ಪಾರ್ಪೇಟು, ಸೊ ಐ ಆಮ್ ನಾಟ್ ಕನೆಕ್ಟೆಡ್ ವಿತ್ ದಟ್ ಇಶ್ಯೂ. ಆಕ್ಸಿಡೆಂಟಲಿ ಬಿಕಾಸ್ ಅಂದರೆ ನನ್ನ ಇನ್ಫ್ಲೂಯೆನ್ಸ್ ಇನ್ ದಿ ಸಿಟಿ ಏನಿತ್ತು ಅವತ್ತಿನ ಪ್ರಶ್ನೆಯಲ್ಲಿ, ಅದಕ್ಕೆ ನನ್ನನ್ನು ಬಳಸ್ಕೊಳಕ್ಕೆ ಅವ್ರು ಯಾರು ಸಜೆಸ್ಟ್ ಮಾಡೋದಕ್ಕೆ ನನ್ನ ಹತ್ರ ಬಂದು ಪಡ್ಕೊಂಡಿದ್ದು. ಮತ್ತು ನನಗೂ ಇವ್ರ ಬಗ್ಗೆ ಜೀಲು, ಆರ್ಟಿಸ್ಟ್ಗಳ ಬಗ್ಗೆ ಏನೋ ಸಹಾಯ ಮಾಡಬೇಕು. ನಾನು ಹೇಳಿದ್ನಲ್ಲ ಆ ಶ್ರುತಿಯವ್ರ ತಂದೆ ಅರವಿಂದು
ಸುಮಾರು ಸೈಡ್ ಆ್ಯಕ್ಟರ್ಸ್ಗಳಲ್ಲೆಲ್ಲ ಗುಬ್ಬಿರಣ್ಣ ಅವರೆಲ್ಲ ಡ್ರಾಮಾ ಏನೇ ಮಾಡಿ ತಂದು ಬುಕ್ ನನ್ನ ಟೇಬಲ್ಗೆ ಇಟ್ಟೋಗ್ಬಿಡೋರು ಡೈಲಿ ಡೈಲಿ ನಮ್ಮ ಪೊಲೀಸ್ನವನಿಗೆ ಕೊಟ್ಟು ಈಗ ಲಾಡ್ಜ್ಗಳವ್ರಿಗೆ ಅವ್ರಿಗೆ ಇವ್ರಿಗೆಲ್ಲ ಮಾರ್ಸ್ ಮಾರ್ಸ್ ದಿನ ಇವ್ರಿಗೊಂದಷ್ಟು ಫೈನಾನ್ಸ್ ಮಾಡಿಕೊಡೋದು ನಾನು. ಇದು ಮೊದಲಿಂದ ನಾನು ಇಲಾಖೆ ಸೇರಿದಾಗಿಂದ ಇದು ನಡ್ಕೊಂಬಂದೈತೆ ನನ್ನದು, ಒಂದೇ ದಿವಸದಲ್ಲ ಇದು. ಸೊ ಹಂಗಾಗಿ ಇವರು ಈಗ ಕಷ್ಟ ದರ್ಶನ್ನು, ಅದಕ್ಕೆ ಒಂದಷ್ಟು ಸಹಾಯ ಮಾಡಿಬಿಡೋಣ ಪಾಪ ಆಯಿತು ಬಂದವನಂತ ಹಂಗೆ ಹುಡುಕಿ ಮಾಡಿದ್ದು ಸಹಾಯ. ನಾನು ನಾನು ದಿನೇಶ್ ಅವ್ರದ್ದು ಅದಕ್ಕೆ ಹೇಳಿದ್ದು, ಅವರು ಸಣ್ಣ ವಿಚಾರನೇ ಅದು, ಬಟ್ ನಮಗೆ ಸಾರಲು ಮಾಡಬೇಕು ಅಂತ. ಮತ್ತು ಆ ಚಾಮುಂಡೇಶ್ವರಿ ಸ್ಟುಡಿಯೋ ಅದಿದೆಯಲ್ಲ ಎಂತ ಸುಬ್ಬಯ್ಯ ಅಂತ ನಾಯ್ಡು, ಕುಪ್ಸ್ವಾಮಿ ನಾಯ್ಡು, ಅವರು ಡೆತ್ ಆದಾಗ ಒಂದು ದೊಡ್ಡ ಕತೆ ಆಗ್ಬಿಡ್ತಲ್ಲಿ. ಅವ್ರನ್ನ ನೋಡ್ಕೊಳಕ್ಕೆ ಬಂದ ನರ್ಸು ಆ ಹೋಲ್ ಪ್ರಾಪರ್ಟಿ ಬರೆಸ್ಕೊಂಬಿಟ್ಲು ಫುಲ್ಲು. ಅದು ಆ ಪ್ರಾಪರ್ಟಿ ವ್ಯಾಲ್ಯೂ 100 crores. ಅವರ ತಮ್ಮ ಪ್ರೊಫೆಸರ್ ಕುಪ್ಸ್ವಾಮಿ ನಾಯ್ಡು ತಮ್ಮ, ಅವ್ರಿಗೊಬ್ಬ ಮಗ, ಅವರು ಬಿಟ್ಟು ಇನ್ಯಾರೂ ಇಲ್ಲ ಅವ್ರ ಸಂಬಂಧಿಕರು. ಅವ್ರಿಗೆ ಅಪ್ಪನಿಗೆ ತಮ್ಮನಿಗೆ 50 lakhs, ಮಗನಿಗೆ 5 lakhs ಆ ಥರ ಶೇರ್ ತೋರಿಸ್ಬಿಟ್ಟು 100 crores ಪ್ರಾಪರ್ಟಿ ಅವಳು ನರ್ಸ್ ಬರೆಸ್ಕೊಂಬಿಟ್ಲು. ತಮಿಳ್ನಾಡು ಕಡೆಯವರವರು, ಇವ್ರಿಗೆ ಹುಷಾರಿರಲಿಲ್ಲ, 78 or 80 years ಅವ್ರಿಗೆ. ರಾಜಲಕ್ಷ್ಮಿ, ಬಟ್ ಶಿ ಈಸ್ ನಾಟ್ ಎ ಹಿಂದೂ ಲೇಡಿ, ಶಿ ಇಸ್ ಎ ಮುಸ್ಲಿಂ ಕನ್ವರ್ಟೆಡ್. ರಾಜಲಕ್ಷ್ಮಿ ಅವ್ರ ಹಸ್ಬೆಂಡು, ಅವನು ಇವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ತುಂಬ ಇಂಟೆಲಿಜೆಂಟ್ಗಳು, ವ್ಯವಸ್ಥಿತವಾಗಿ ಮಾಡಿ ಸಬ್ ರಿಜಿಸ್ಟ್ರಾರ್ನಲ್ಲೇ ಮನೆಗೆ ಕರೆಸಿ ರಿಜಿಸ್ಟರ್ ಮಾಡಿಸ್ಕೊಂಡು ಮುಗಿಸ್ಬಿಟ್ರು. ಈಗ ಅವರೇ ವಶದಲ್ಲಿ ಇರೋದು ಅದು. ಅದು ಡೆತ್ತನ್ನು ಸಸ್ಪಿಷಿಯಸ್ ಆಗಿ ಕೇಸ್ ಆಯಿತು, ನಾನೇ ಇನ್ವೆಸ್ಟಿಗೇಷನ್ ಮಾಡಿದೆ. ಅದು ಏನಾಯಿತು ಅಂದರೆ ಲಾಡುಗಳೇನೋ ಕೊಟ್ಟಿದ್ರು ಅಂತ ವಿಚಾರ ಇಟ್ಕೊಂಡು ಆ ಲಾಡಲ್ಲಿ ವಿಷ ಹಾಕಿ ಅವ್ರಿಗೆ ಸಾಯಿಸಿದ್ದಾರೆ ಅನ್ನೋ ರೀತಿಯಲ್ಲಿ ನನಗೆ ಕಂಪ್ಲೇಂಟ್ ಬಂತದ್ದು. ನಾನು ಆ್ಯಕ್ಚುಲಿ ಊರಲ್ಲಿರಲಿಲ್ಲ ಅವತ್ತು, ಬೆಂಗಳೂರು ತಿಪ್ಟೂರಿಗೆ ಬಂದಿದ್ದೆ ಆ ಡೆತ್ ಆದಾಗ. ನೆಕ್ಸ್ಟ್ ಡೇ ಹೋದೆ ನಾನು, ಹೋಗಿ ಅವ್ರಿಗೆ ಮತ್ತೆ ಕರೆದು ಕಂಪ್ಲೇಂಟ್ ಬಗ್ಗೆ ವಿಚಾರ ಮಾಡಿ FIR ಮಾಡಿದೆ ನಾನು. ಸಸ್ಪೆಕ್ಟ್ ಡೆತ್ ಅಂತಲ್ಲೇ ಮಾಡಿ, ಯಾಕಂದರೆ ಇಂಪಾರ್ಟೆಂಟ್ ವ್ಯಕ್ತಿ ಆಗ್ಬಿಟ್ಟು, ಅಷ್ಟು ಕೋಟಿ ಆಸ್ತಿಯ ಓನರಲ್ಲ, ಅದು ತಗೊಂಡು FSL ಎಲ್ಲ ಕಳಿಸಿ ಎಲ್ಲ ಮಾಡಿದ್ವು. ಅಲ್ಲಿ ಅಂಥ ರಿಸಲ್ಟ್ ಬರಲಿಲ್ಲ, ಅದು ಹಾರ್ಟ್ ಅಟ್ಯಾಕ್ ಅನ್ನೋಂಗೆ ಆಗ್ಬಿಡ್ತದೆ, ಪಾಯ್ಸನ್ನಸ್ ಅಂತ ಬರಲಿಲ್ಲ. ಸೊ ಅವ್ರಿಗೆ ಅದೊಂಥರ ಪ್ಲಸ್ ಆಗ್ಬಿಡ್ತದು ಕೇಸ್ ಅದು, ಅವ್ರಿಗೆ ಅವ್ರು ಕ್ಲೀನ್ ಅನ್ನಂಗೆ ಆಗ್ಬಿಡ್ತದು, ಸರ್ಟಿಫಿಕೇಟ್ ಕೊಟ್ಟಂಗೆ ಆಗ್ಬಿಡ್ತದು. ಅದು ಹೆಂಗೆ ಮ್ಯಾನಿಪ್ಯುಲೇಟ್ ಮಾಡ್ಕೊಂಡ್ರು ನನಗೆ ಈಗಲೂ ನನಗೆ ಗೊತ್ತಿಲ್ಲ. ಚೆನ್ನಾಗೇ ಇದ್ದ, ಕರೆಕ್ಟಾಗಿ ಇದು ರಿಜಿಸ್ಟ್ರೇಷನ್ದೆಲ್ಲ ಮುಗಿದು ಕರೆಕ್ಟಾಗಿ ಒಂದು 3 ತಿಂಗಳಿಗೆ ಸತ್ತೋಗ್ತಾನೆ. ಆಮೇಲೆ ನಮ್ಮದು ಪಾರ್ಟ್ ಆಫ್ ವರ್ಕ್ ಏನಿತ್ತು ಐಗ್ರೂ ನಾನು ಅದು ಅಷ್ಟೇ ಮುಗಿಸಿ ನಾನು ಟ್ರಾನ್ಸ್ಫರ್ ಆಗಿಬಿಟ್ಟೆ. ಅದರಲ್ಲಿ ಅವ್ರದ್ದು ಏನೂ ಪಾತ್ರ ಕಾಣಲಿಲ್ಲ ಆ ಫುಡ್ಡು ಹಿಂದಿಲ್ ದಿವಸ ತಿನ್ನಿಸಿದ್ರಲ್ಲಿ. ಬಟ್ ಯಾವ ರೀತಿ ಡೆತ್ ಆಯಿತು ಅನ್ನೋದು ಬೇರೆ ಪೋಯ್ PM ಮಾಡಿಸಿದ್ವು, ಅದು ಬೇರೆ ಏನು ಸಸ್ಪಿಷಿಯಸ್ಸು ಮೆಟೀರಿಯಲ್ಸು ಕಾಣಲಿಲ್ಲ ನಮಗೆ. ಆದರೆ ಅವ್ರಿಗೆ ಮಾಡಿಸಿದ ಮೆಥಡು ಅದೆಲ್ಲ ಡೀಟೇಲ್ ಇನ್ವೆಸ್ಟಿಗೇಷನಲ್ಲಿ ನೋಡಿದ್ನಲ್ಲ, ಆ ಎಮ್ಮ ಅಲ್ಲಿಗೆ ಬಂದು 1.5 ವರ್ಷದೊಳಗಡೆ ಆ ಕುಪ್ಪಸ್ವಾಮಿ ನಾಯ್ಡನ್ನ ಹೆಂಗೆ ಮಾಡ್ಕೊಂಡಿದ್ಲ ಎಮ್ಮ ಅಂತಂದರೆ, ಇವನ್ ಮಾತು ಆಕೆ ಮಾತು ದಾಟ ಆ ಒಂದು ಗೆರೆ ನಾಚಿಕ್ ಹೋಗಂಗಿರಲಿಲ್ಲ ಅವರು, ಆ ಮಟ್ಟಕ್ಕೆ ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡಾಕ್ಬಿಟ್ಟಿದ್ರು. ಅದಕ್ಕೆ ಅವ್ರ ನಾಲೆಡ್ಜ್ ಫುಲ್ಲಾಗೆ ಕೂತ್ಕೊಂಡು ರಿಜಿಸ್ಟರ್ ಮಾಡಿಕೊಟ್ಟಿದ್ರು. ಅದು ಆ ಸಬ್ರಿಜಿಸ್ಟ್ರಾರ್ನು ನಾನು ಕ್ವಶನ್ನು ಮಾಡಿದ್ವು ಹೋಗಿ, ಅವನು ಹೇಳ್ದಿಲ್ಲ ಸರ್ ಈ ವಾಸ್ ವೆರಿ ಮಚ್ ಕಾನ್ಶಿಯಸ್ ವೆರಿ ಮಚ್ ಇತ್ತು ಫಸ್ಟ್ ಆಗಿ ನಾವು ಕೇಳಿದ ಕೆಲವು ಉತ್ತರ ಮಾಡೋರು ಕೇಳೋರು ಆರಾಮಾಗಿ ಕೂತ್ಕೊಂಡು ಕುಣಿಸಿದ್ದು ಕುಂತ್ಕೊಂಡು ಎಲ್ಲ ಮಾಡಿಕೊಟ್ರು ಅಂತ ನಮಗೆ ಹೇಳಿತ್ತು. ಸೊ ಹಾಗಾಗಿ ನಮಗೆ ಅಲ್ಲೆಲ್ಲೂ ಸಸ್ಪಿಷಿಯಸ್ ಆಗಿ ಅವ್ರ ಮೇಲೆ ತಗೊಳಕ್ಕೆ ಆಗಲಿಲ್ಲ. ಬಟ್ ಅವರು ಏನು ಮೆಕನೈಸ್ ಮಾಡಿದ್ರು ಅವ್ರನ್ನ ನೀಟಾಗಿ, ಆ 100 crore rupees ಆಸ್ತಿ ಇದೆ ಆಲ್ಮೋಸ್ಟ್, ಅದನ್ನು 2 ವರ್ಷದ ಅವರ ಸಂಬಂಧ ಎಫೆಕ್ಟಲ್ಲಿ ಅದನ್ನು ಸಾಲ್ವ್ ಮಾಡ್ಕೊಂಬಿಟ್ಟಿದ್ರು. ಅವ್ರಿಗೆ ಇನ್ಯಾರು ಇಲ್ಲ, ಇದ್ದೊಂದು ತಮ್ಮ ಪ್ರೊಫೆಸರು, ಅವ್ರಿಗವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇತ್ತು. ಅದಕ್ಕೆ ನಾಳೆ ಅವರು ಪಾರ್ಟಿಷನಲ್ಲಿ ನಾಳೆ ಕೇಸ್ ಹಾಕಬಾರ್ದು ಅಂತ ಇವರೇ ಅವ್ರಿಗೆ ಭಾಗ ಕೊಟ್ಟಂಗೆ ತೋರಿಸ್ಬಿಟ್ಟು ಹಂಗೆ ಮಾಡಿ ಪ್ಲ್ಯಾನ್ ಮಾಡಿ ಎಲ್ಲೋರು ಕ್ಲೈಮ್ಗೆ ಹೋಗ್ಬಾರ್ದು, ಮಗ ಮೊಮ್ಮಗ ಎಲ್ಲರಿಗೂ ತೋರಿಸ್ದಂಗೆ ಮಾಡಿ ಆಸ್ತಿ ನಾವು ನಾಕ್ ಆಫ್ ಮಾಡಿದ್ರು. ಅದು ನಾಕ್ ಆಫ್ ಅಂತಲ್ಲ ಹೇಳ್ಬೇಕು ಪದ, ಇನ್ನೇನು ಹೇಳೋಕ್ಕಾಗಲ್ಲ ನಾನು. ಯಾಕಂದ್ರೆ ಅವ್ರಿಗೇನು ಸಂಬಂಧ ಇಲ್ಲ, ನರ್ಸು ಅಸಿಸ್ಟೆಂಟಾಗಿ ಬಂದರು, ಅವ್ರಿಗೆ 100 crore ಆಸ್ತಿ ಹೆಂಗೆ ಬರ್ಕೊಡೋದು? ಅದಕ್ಕೇನೋ ಅವ್ರು ಮಾಡಿದ್ದಾರೆ ಅವ್ರಿಗೆ, ಆ ಮೆಸ್ಮರೈಸಿಂಗ್ ಏನಾಗಿದೆಯೋ ಅವ್ರಿಬ್ಬರಲ್ಲೇ ಗೊತ್ತು, ಅವ್ನು ಸತ್ತವನಲ್ಲಿ ಅವಳಿಗೆ ಗೊತ್ತು. ಹಂಗಾಗಿ
ಫಿಲಮ್ ಲ್ಯಾಂಡ್ಗೆ ಒಂದು ಪ್ರಮುಖ ಸ್ಥಳ ಅದು ಚಾಮುಂಡೇಶ್ವರಿ ಸ್ಟುಡಿಯೋ ನಿಮ್ಮಲ್ಲಿ. ಮೊದಲು ಕಂಠೀರವ ಎನ್ನಮ್ಮ ತಿಪ್ಟೂರಿನ ಕರ್ಬಸಪ್ಪ ಅವ್ರದ್ದು ಇತ್ತು, ಅದೇ ಅಷ್ಟೇ ಹಳೆಯದದು ಚಾಮುಂಡೇಶ್ವರಿ ಸ್ಟುಡಿಯೋ. ಮತ್ತು ಪ್ರೈಮ್ ಏರಿಯಾ ಅದು, ಮುಸ್ಲಿಮ್ ಅವರು ಕನ್ವರ್ಟೆಡ್ ಆಮೇಲೆ ಹಿಂದೂ ಆಗಿ. ನಾನೆಲ್ಲ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಅದು ಶಿ ಇಸ್ ಎ ಮುಸ್ಲಿಮ್ ಲೇಡಿ, ಚೆನ್ನೈ ಕಡೆಯವರವರು, ಅವನು ಅವನು ಗಂಡನೂ ಅಷ್ಟೇ. ಅಲ್ಲಿ ಯಾವುದೋ ಹಾಸ್ಪಿಟಲ್ ಇದ್ದವರು, ಇವ್ರಿಗೆ ನರ್ಸ್ ಆಗಿ ಅಸಿಸ್ಟೆಂಟ್ ಮಾಡಿ ಆ ಥರ ಸ್ವಲ್ಪ ಕಾಯಿಲೆ ಇದ್ದ ಮಾಡೋಕ್ಕೋಸ್ಕರ ಮಾಡಿತ್ತು. ಇವೆಲ್ಲ ಸಂದರ್ಭದಲ್ಲಿ ನಾನೇ ಪರ್ಸ್ನಲಾಗಿ ಇನ್ವಾಲ್ವ್ ಆಗಿದ್ದೀನಿ. ಈ ಫಿಲಮ್ ಲ್ಯಾಂಡ್ ಅವ್ರದ್ದು ಈ ಥರದ್ದು ಸಂದರ್ಭಗಳೆಲ್ಲ ನಾನೇ ಇನ್ವಾಲ್ವ್ ಆಗಿ ನಾನೇ ಇನ್ವೆಸ್ಟಿಗೇಷನ್ ಮಾಡಿದೆ. ಅದು ನಮ್ಮ ನಿಮ್ಮ ಪೊಲೀಸು ಈ ಫಿಲಮ್ ಲ್ಯಾಂಡ್ ಅವ್ರದ್ದು ಈ ಥರ ಭಯಂಕರ ಸಿಚುಯೇಷನ್ಗಳು, ಆ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ಸ್ಗಳು ನನಗೆ ಈಗಲೂ ಜ್ಞಾಪಕ. ಮತ್ತು ಕೆಲವು ಲೈಕ್ ಪ್ರೊಡ್ಯೂಸರ್ಸು, ಕೆಲವು ಆ್ಯಕ್ಟರ್ಸ್ಗಳು, ನನ್ನ ಅವರ ಒಡನಾಟಗಳು ಎಲ್ಲ ಸ್ವೀಟ್ ಮೆಮೊರಿಯಾಗಿ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀವಿ.